अब एंजना खुशी बढ़ना इत यना तंगड़ना अत मगलिपुंजी दूर डिल्ली निकल मद्वे बल्ते कोरियार बढ़देन ऐन आलोजी रड वर्ष अल अपेन बरपोल कार लगे अपेन इंदु आलग ऐत खुशी आपुंडा आते खुशी अंकल आवंदुंडु नोड़े वकीलन कारकल अंद्रे नन जन्मभूमि ना वकील एर सारी हुट्तेवे निज जीवन सारी नम यूजल हुट्टु एरने तो वकील हुट्तेवे नान हुट्टिद जागा इदु तुम्बा तुम्बा संतोष आगता इदे जागा नोड़ी बहुशा इष्ट सुंदर कट्टड कट्टिद बहुशा नम कॉन्ट्राक्टर सुजय शेट्टी अवरिगे अनंत अभिनंदनेगळु ಅಂತೆ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಯಾವುದಕ್ಕೂ ಕಮ್ಮಿ ಮಾಡಲೇ ಇಲ್ಲ ಸರ್ ಏನು ಕೇಳಿದೆಲ್ಲ ಜುಡಿಶರಿ ಕೊಡ್ತೀರಾ ನೀವು ತುಂಬಾ ತುಂಬಾ ಧನ್ಯವಾದಗಳು ಇಸಿದ್ದಾರೆ ಅವರಿಗೂ ಧನ್ಯವಾದಗಳು ಈ ಕೋರ್ಟಿಗೆ 120 ವರ್ಷಗಳ ಇತಿಹಾಸ ಇದೆ ಬಹುಶಃ ಇದಕ್ಕೆ ಪ್ಯಾರಲಲ್ ಅಂದ್ರೆ ಬಹುಶಃ ನಾನು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿದ್ದೆ ಹಾವೇರಿ ಜಿಲ್ಲೆಯಲ್ಲಿ ಸವಣೂರು ಬಹುಶಃ ಇದಕ್ಕೆ ಪ್ಯಾರಲಲ್ ಒಂದು 120 ಇಯರ್ಸ್ ಅಥವಾ 150 ಇಯರ್ಸ್ ಆಗಿರಬಹುದು ಅದಕ್ಕೆ ಸರ್ ಅದಕ್ಕೆ ಪ್ಯಾರಲಲ್ ಬಹುಶಃ ಇದು 120 ಇಯರ್ ಓಲ್ಡ್ ಬಿಲ್ಡಿಂಗ್ ಇದು ಇದು ಕೋರ್ಟ್ ಇದು ಈ ಕೋರ್ಟ್ ನಿರ್ಮಾಣಗೊಂಡಿದ್ದು 1898 ರಲ್ಲಿ ಅಂದ್ರೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಒಂದು ಕಾಲದಲ್ಲಿ ಈ ನ್ಯಾಯಾಲಯಕ್ಕೆ ಅತಿ ವಿಸ್ತಾರವಾದ ಜುರಿಸ್ಡಿಕ್ಷನ್ ಅಥವಾ ವ್ಯಾಪ್ತಿ ಇತ್ತು ಎಲ್ಲಿ ತನಕ ಅಂದ್ರೆ ಸೋಮೇಶ್ವರದಿಂದ ಮಂಗಳೂರಿನ ಪಾವಂಜೆವರೆಗೆ ಇತ್ತಂತೆ ಬಂಟ್ವಾಳ ಬೆಳ್ತಂಗಡಿ ಉಡುಪಿ ಮತ್ತು ಮಂಗಳೂರಿನ ಕೆಲವು ಗ್ರಾಮಗಳು ಇತ್ತು ನಾನು ಪ್ರಾಕ್ಟೀಸ್ ಮಾಡುವಾಗಲೂ ಮಂಗಳೂರಿನ ಹಲವಾರು ಎಂಟೈರ್ ಮೂಡುಬಿದ್ರೆ ಅಪ್ ಟು ಮುಲ್ಕಿ ಇದಕ್ಕೆ ಜುರಿಸ್ಡಿಕ್ಷನ್ ಇತ್ತು 19 ರಲ್ಲಿ ನಾನು ಒಂದೇ ಮಾತು ಹೇಳ್ತೇನೆ ನಮ್ಮ ಸುಜಯ್ ಶೆಟ್ಟಿ ಅವರಿಗೆ ನಿಮ್ಮ ಮನೆ ಕಟ್ಟುವಾಗಲೂ ಇಷ್ಟೊಂದು ನೀವು ಅಟೆನ್ಷನ್ ಕೊಟ್ಟಿರಲಿಕ್ಕಿಲ್ಲ ಅಂತ ಕಾಣ್ತದೆ ಆಲ್ ದಿ ವೆರಿ ಬೆಸ್ಟ್ ಫಾರ್ ದಿ ಹಿಸ್ಟಾರಿಕ್ ಡೇ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಯು ಆರ್ ಇನಾಗುರೇಟಿಂಗ್ ಅಂಡ್ ಡೆಡಿಕೇಟಿಂಗ್ ದ ನ್ಯೂ ಕೋರ್ಟ್ ಬಿಲ್ಡಿಂಗ್ ಟು ದ ಪಬ್ಲಿಕ್ ಆಫ್ ಕಾರ್ಕಳ ಪಬ್ಲಿಕ್ ಕಾರ್ಕಳ ನ್ಯಾಚುರಲಿ ಆಕ್ಯುಪೈಸ್ ಎ ಪ್ಲೇಸ್ ಆಫ್ ಪ್ರೈಡ್ ಇನ್ ದ ಹಿಸ್ಟರಿ ಆಫ್ ಅವರ್ ಜುಡಿಷಿಯರಿ ಇನ್ ಫ್ಯಾಕ್ಟ್ Karkala court is an excellent factory. Its products are having high standard quality. The relationship between the bar and the bench is always cordial with mutual respect. Great and very special advocates have practiced in our court and won the hearts of the judges by their knowledge. Their simple, humble way of life with rich moral standards is praiseworthy. At the farewell function, every judge gets emotional and leaves Karkala with heavy heart. Karkala bar stands for its special quality of advocates. Senior advocates never shy off with their responsibility. They used to encourage, motivate younger generation and guarding and guiding them constantly. Bar is just like a family. I am the luckiest one who spent pretty 35 years of my life in the midst of this great, eminent, intelligent people. For me, is a mixture of moment. ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿ ಆರಂಭಿಸಿದವರು ಕೌಡೂರು ಸದಾನಂದ ಹೆಗಡೆ ಅವರು ಅವರು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೆ ಹೋಗಿ ಅಲ್ಲಿಂದ ಹಿ ವೆಂಟ್ ಆನ್ ಟು ಬಿಕಮ್ ದ ಸ್ಪೀಕರ್ ಅಂಡ್ ಹಿ ವಾಸ್ ಅಬೌಟ್ ಟು ಬಿಕಮ್ ದ ರಾಷ್ಟ್ರಪತಿ ಆವಾಗ ಪೇಪರ್ ಅಲ್ಲಿ ಬರ್ತಾ ಇತ್ತು ಹೆಗಡೆ ಆರ್ ರೆಡ್ಡಿ ಅಂತ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಸೊ ಹಿ ವೆಂಟ್ ಆನ್ ಟು ಬಿಕಮ್ ದ ಸ್ಪೀಕರ್ ಇಲ್ಲೇ ಪ್ರಾರಂಭಿಸಿದವರು ಹಳ್ಳಿಯಿಂದ ಕೂಡಿದ ಪ್ರದೇಶ ಇಲ್ಲಿ ಯಾವುದು ಕಾರ್ಪೊರೇಟ್ ಲಿಟಿಗೇಷನ್ಸ್ ಇಲ್ಲ ಇನ್ಕಮ್ ಟ್ಯಾಕ್ಸ್ ಮ್ಯಾಟರ್ಸ್ ಇರೋದಿಲ್ಲ ಇಲ್ಲಿ ಅಥವಾ ಸೇಲ್ಸ್ ಟ್ಯಾಕ್ಸ್ ಮ್ಯಾಟರ್ಸ್ ಇರೋದಿಲ್ಲ ಅಥವಾ ಬೇರೆ ಬೇರೆ ತರ ಕಾರ್ಪೊರೇಟ್ ಲಿಟಿಗೇಷನ್ ಅಥವಾ ಫೈನಾನ್ಷಿಯಲ್ ಲಿಟಿಗೇಷನ್ಸ್ ಎಲ್ಲ ಇಲ್ಲಿ ಇರೋದಿಲ್ಲ ಇಲ್ಲಿ ಲಿಟಿಗೇಷನ್ ಯಾರದಂದ್ರೆ ಐದರ್ ಸಿವಿಲ್ ಆರ್ ಕ್ರಿಮಿನಲ್ ಕೇಸಸ್ ಅಂದ್ರೆ ಯಾರು ಲಿಟಿಗೆಂಟ್ಸ್ ಅಂದ್ರೆ ಒಂದ್ ಕಡೆ ಎಲ್ಲರೂ ಬಡವರು ಅಥವಾ ಹಳ್ಳಿಯವರು ಇಷ್ಟೇ
ಕಡಿಮೆ ಖರ್ಚಿನಲ್ಲಿ ಅದು ಬಹಳ ಮುಖ್ಯ ಅಂದ್ರೆ ಕೋರ್ಟ್ಗೆ ನಾವು ಹೋಗೋದು ನ್ಯಾಯ ಬೇಡಲಿಕ್ಕೆ ಜಸ್ಟಿಸ್ ಇಸ್ ನಾಟ್ ಬಿಟ್ವೀನ್ ದ ಪ್ಲೇಂಟಿಫ್ ಅಂಡ್ ಡಿಫೆಂಡೆಂಟ್ ಅಲೋನ್ ಅಥವಾ ಸ್ಟೇಟ್ ಅಂಡ್ ದ ಅಕ್ಯೂಸ್ಡ್ ಅಲೋನ್ ಜಸ್ಟಿಸ್ ಶುಡ್ ಬಿ ಮೇಡ್ ಬಿಟ್ವೀನ್ ದ ಅಡ್ವೊಕೇಟ್ ಅಂಡ್ ದ ಲಿಟಿಗೆಂಟ್ ಆಲ್ಸೋ ಇದು ಬಹಳ ಸ್ವಲ್ಪ ಸ್ವಲ್ಪ ಇನ್ನು ವಿವರವಾಗಿ ಹೇಳಿದ್ರೆ ಕೆಲವರಿಗೆ ಬೇಜಾರಾಗ್ತದೆ ಖಂಡಿತ ನಾನು ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ ಬಟ್ ನಿಮ್ಮ ಕಕ್ಷಿಗಾರರಿಗೆ ನೀವು ಯು ಹ್ಯಾವ್ ಟು ಗೆಟ್ ಜಸ್ಟಿಸ್ ಇನ್ ದ ಕೋರ್ಟ್ ಸೀ ಯು ಆರ್ ಓನ್ಲಿ ಯು ಆರ್ ನಾಟ್ ಫೈಟಿಂಗ್ ಎ ಕೇಸ್ ಟು ವಿನ್ ದ ಕೇಸ್ ಯು ಆರ್ ರೆಪ್ರೆಸೆಂಟಿಂಗ್ ದ ಯುವರ್ ಕ್ಲೈಂಟ್ ಟು ಗೆಟ್ ಜಸ್ಟಿಸ್ ಅಕ್ಸೆಪ್ಟ್ ಎ ಬ್ರೀಫ್ ನಾನು ಒಂದು ಬ್ರೀಫ್ ತಗೊಂಡಾಗ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ಲೈಂಟ್ ಅಂಡ್ ದ ಅಡ್ವೊಕೇಟ್ ಈಸ್ ಕಾಂಟ್ರಾಕ್ಚುಯಲ್ ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ಅಷ್ಟೇ ನಥಿಂಗ್ ಬಿಯಾಂಡ್ ಕೊಡ್ತೀರಾ ಅಂತ ಹೇಳಿ ಕಡಿಮೆ ಖರ್ಚಿನಲ್ಲಿ ಕೊಡ್ತೀರಾ ಅಂತ ಹೇಳಿ ನನ್ನೆರಡು ಮಾತುಗಳು ನಮಗೆ ಐ ಆಮ್ ಓನ್ಲಿ ಗಿವಿಂಗ್ ಒನ್ ಎಕ್ಸಾಂಪಲ್ ವಿಚ್ ವಿಲ್ ಶೋ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಲಾಯರ್ಸ್ ಅಂಡ್ ದ ಕೋರ್ಟ್ ಎಟ್ ಕರ್ಕಲ ಟು ದ ಲೀಗಲ್ ಸಿಸ್ಟಮ್ ಅಟ್ ಪ್ರೆಸೆಂಟ್ ದೇರ್ ಆರ್ 4 ಸ್ಯಾಂಕ್ಷನ್ ಪೋಸ್ಟ್ ಫಾರ್ ದಿ ಕೋರ್ಟ್ ಎಟ್ ಕರ್ಕಲ One is a senior civil judge, second is civil judge, then first additional civil judge and second additional civil judge. The post of first additional civil judge is vacant. We have pendency of 1,725 civil cases and 2,632 criminal cases. In the pandemic, we started process of appointing new civil judges. About 5,000 applicants were there. Now that process is approaching completion. So as soon as I came here, Honorable Chief Justice Abdul Nazir was also here, and foundation stone was laid for this court. About 9 months were consumed in pandemic, but still a great job has been done by the state government, its public works department, its contractor. But state is the major litigant. Now, with this advent of new litigation policy, I hope and trust that a litigation created by state will be considerably reduced. I am also happy that Honorable Minister has said that endeavor of the state government is to give best possible infrastructure to the judiciary.